ಇಲ್ಲಿ ಕೂಡ ಇರ್ತಾರೆ ಇಂತ ವೇಸ್ಟ್ ಬಾಡಿಗಳು. ಏನ್ ಮಾಡಿದ್ರು ಏನ್ ಮಾಡ್ಬೇಕು ನೋಡಿ, ಡ್ರಿಂಕ್ಸ್ ಹೋಗುತ್ತಾರೆ. ಅಯ್ಯಯ್ಯೋ, ತೆಗಿತಾರೆ. ನಾವ ಮೇಲೆ ಹೋಗಿ ಬಿಡೋಣ. ಹ್ಮ್, ತೆಗಿತಾನೆ ತಗ್ತಾರೆ ನೋಡಿ. ನೋಡಿ ನಮ್ಮವರೇ, ಬೇರೆ ಇನ್ಯಾರು ಅಲ್ಲ. ಇಂಥ ಸ್ಥಳದಲ್ಲಿಯೋ ಹಾಂ, ನಮ್ಮ ಸಂಸ್ಕೃತಿ ಪರಂಪರೆ ಹಾಳು ಮಾಡೋರು ಹೊರಗಿಂದ ಏನು ಬರಬೇಕಿಲ್ಲ. ನಮ್ಮವರೇ ಕೆಲವರು ಇದ್ದಾರೆ ಇಂಥ ಸ್ಥಳದಲ್ಲಿ. ಅಲ್ಲ, ಎಂಥ ಪವಿತ್ರ ಕ್ಷೇತ್ರ ಇದು. ಈ ಜನರನ್ನ ಬರೋಕೆ ಬಿಡೋದೇ ಬೇಡ ಅನ್ನಿಸ್ತದೆ ಇದು ಇದೆಲ್ಲ ನೋಡಿದ್ರೆ. ಅಲ್ಲ, ಜನ ಬರಬೇಕು, ಈ ಕುತಂತ್ರಿ ಜನ ಬರಬಾರ್ದು. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು ನೋಡಿ, ನೀರು ಈಗ ನೋಡಿ, ಅಲ್ಲಿ ನೋಡಿ ಫಸ್ಟು, ಅಲ್ಲಿ ಹಳ್ಳ ಅಷ್ಟು ಕೆಳಗಡೆ ಇದೆ. ಇದು ಬೇಸಿಗೆ ತುಂಬಿದ್ರೆ ಅದರ ನಾಲ್ಕರಷ್ಟು ಮೇಲೆ ಬರುತ್ತೆ ನೋಡಿ. ಇಲ್ಲಿಗೆ ನೋಡಿ ಹೇಗೆ ಒಂದೊಂದು ಒಂದು ಹಳ್ಳ ಅಥವಾ ಒಂದು ನದಿ ಕೊಚ್ಕೊಂಬಂದು ಈ ಆಲದ ಮರಕ್ಕೆ ನೋಡಿ, ಎಲ್ಲ ಈ ಹುಲ್ಲು ಕಡ್ಡಿ ಕಸ ಇದನ್ನೆಲ್ಲ ತಂದು ಹೇಗೆ ಇಲ್ಲಿ ಒತ್ತಿದೆ ಅಂತ. ಈ ಪ್ರಕೃತಿ ಮುಂದೆ ಮನುಷ್ಯನಿಲ್ಲ ಬಿಡಿ ಸರ್. ನಾನು ಬೈತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದೇ ಜಾಗ, ಇದೇ ಥರದ ಒಬ್ಬ ವೀರ ಸೇನಾನಿಯ ಒಂದು ಸ್ಥಳ, ಒಂದು ಐತಿಹಾಸಿಕವಾದ ಒಂದು ಸ್ಥಳ, ಬೇರೆ ದೇಶಗಳಲ್ಲಿ ಇದ್ದಿದ್ರೆ ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ರು. ನಮ್ಮ ಒಬ್ಬ ವೀರ ಸೇನಾನಿ ತನ್ನ ಪ್ರಾಣ ಅರ್ಪಣೆ ಮಾಡೋಕ್ಕೆ ಮುಂಚೆ ಸಿಕ್ಕಂಥ ಜಾಗ ಇದು ಅಂಥೇಳಿ ಅದೊಂದು ಮಾನ್ಯುಮೆಂಟ್ ಮಾಡಿ, ಬೋರ್ಡ್ ಹಾಕಿ, ಗೈಡ್ ಇಟ್ಟು ಎಲ್ಲ ಮಾಡಿ, ಸಾಧ್ಯ ಆದರೆ ಅವ್ರ ಬಗ್ಗೆ ಇಲ್ಲೇ ಹಾಡಿನ ಮೂಲಕ, ನೃತ್ಯದ ಮೂಲಕ ಅವ್ರಿಗೆ ವಿವರಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ರು. ಉದಾಹರಣೆಗೆ ಶೇಕ್ಸ್ಪಿಯರ್ ಮನೆ ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ರೀತಿ ಈ ಚೆನ್ನಾಗಿ ಮಾಡ್ತಿದ್ರು ಬೇರೆ ದೇಶದವರು. ನಾನು ಹೇಳೋದು, ನಮ್ಮ ಕಣ್ಮುಂದನೇ ಇದೆ ಪ್ರವಾಸಿ ತಾಣ ಇದು, ಕಣ್ಮುಂದನೇ ಇದೆ. ದಯಮಾಡಿ ಚೆನ್ನಾಗಿ ಮಾಡಲಿ ಎಲ್ಲರೂ, ಯಾಕಂದರೆ ಅವರ ಸಮಾಧಿಗಿಂತಲೂ ಅವ್ರನ್ನ ಗಲ್ಲಿಗೇರಿಸಿದ ಜಾಗಕ್ಕಿಂತಲೂ ಭಾಳ ಒಳ್ಳೆ ಜಾಗ ಇದು. ಒಳ್ಳೆ ಜಾಗ ಹೌದು, ಯಾಕಂದರೆ ಪ್ರಕೃತಿ ವರ ಇದೆ, ಇದಕ್ಕೊಂದು ಭಾಳ ಒಂದು ಒಳ್ಳೆ ಪ್ರಕೃತಿ ವರ ಇದೆ. ಮರ ಇದೆ, ಗಿಡ ಇದೆ, ಕಾಡಿದೆ, ಸೊ ಸುತ್ತ ಸೇರಿಕೊಂಡಂಗೆ. ಜನ ಬಂದು ಇಲ್ಲಿ ಯಾವುದು ಹಾಳು ಮಾಡಿ ಹೋಗ್ದಾಗೆ ಇಲ್ಲಿ ವಾಚ್ಮನ್ಗಳನ್ನಿಡಲಿ, ಕಂಟ್ರೋಲ್ ಮಾಡಲಿ. ಆದರೆ ನಿಮ್ಗೆ ಆವಾಗಲೇ ಹೇಳಿದೆ ಅಲ್ಲ ಸರ್, ಹಾಂ, ರಾಯಣ್ಣನ ಯಾವತ್ತೂ ಮನುಷ್ಯನಾಗಿ ನೋಡಿಲ್ಲ, ದೇವರಾಗೇ ನೋಡಿದ್ದು. ಈಗಲೂ ಪೂಜೆ ಮಾಡ್ತಾರೆ ನೋಡಿ ನೋಡಿ ಅಲ್ವಾ. ಅಂತ ಇದು ದೇವಸ್ಥಾನನೇ ಇದೆ. ಹೌದು, ರಾಯಣ್ಣನ ಭಕ್ತರಿಗೆ ಇದು ದೇವಸ್ಥಾನನೇ. ಹೌದು, ಇದನ್ನೇ ಈ ಥರ ಗಲೀಜು ಈ ಥರ ನೋಡ್ರಲ್ಲ ಆಗಲೇ, ಆ ಥರ ಎಲ್ಲ ಪಾರ್ಟಿ ಮಾಡೋರೆಲ್ಲ ಇಲ್ಲೇ ಬರ್ತಾರೆ. ಹೌದು ಹೌದು, ಈ ಇಲ್ಲಿ ನೋಡ್ರಿ, ಎಲ್ಲ ಬಿದ್ದವು. ಹೌದು, ಎಲ್ಲ ಬಿದ್ದವು ನೋಡಿ. ಈ ಥರ ಎಲ್ಲ ಮಾಡೋಕೆ ಬಿಡಬಾರ್ದು, ಈ ಥರ ಮಾಡೋಕೆ ಬಿಡಬಾರ್ದು. ಜನ ಬರೋಕೆ ರಸ್ತೆ ಇಲ್ದಿರು ಇವ್ರು ಬರ್ತಾರೆ. ಹ್ಞೂ, ಇಂಥ ರಸ್ತೆ ಬೇಡ ಬಿಡಿ, ಆಮೇಲೆ ಹೆಂಗೆ ಬೇಕಾದ್ರೆ ಬರ್ತಾರೆ. ಆಮೇಲೆ ಮುಖ್ಯವಾಗಿ ಸಂಗೊಳ್ಳಿ ರಾಯಣ್ಣ ಆಗಲಿ, ಕಿತ್ತೂರು ಚೆನ್ನಮ್ಮನವ್ರ ಬಗ್ಗೆ ಆಗಲಿ, ಅಥವಾ ಯಾವುದೇ ಒಬ್ಬ ಸಾಧಕರ ಬಗ್ಗೆ ನಮ್ಮ ಶಾಲೆಗಳಲ್ಲಿ ಪಾಠ ಇರುತ್ತೆ ಸರ್, ಟೆಕ್ಸ್ಟ್ ಬುಕ್ಕಲ್ಲಿ ಪಾಠ ಇರುತ್ತೆ. ಅವರು ಇದನ್ನು ಚೆನ್ನಾಗಿ ಪ್ರವಾಸಿ ತಾಣ ಆಗಿ ಅಭಿವೃದ್ಧಿ ಮಾಡಿದ್ರೆ ಶಾಲಾ ಮಕ್ಕಳುಗಳನ್ನ ಕರ್ಕೊಂಡು ಇಲ್ಲಿ ಬರಬೇಕು. ಅವರು ಶಿಕ್ಷಕರು, ಮುಖ್ಯ ಉಪಾಧ್ಯಾಯರು ಬರಬೇಕು, ಅವ್ರು ತೋರಿಸ್ಬೇಕು. ಈಗ ನೋಡಿ ಉಮೇಶ್ ನಮ್ಗೆ ಏನು ಹೇಳ್ತಿದ್ದಾರೆ ಕ್ಯಾಮ್ರಾಗೆ, ಸರ್ ನೋಡಿ ಇಲ್ಲಿ ಸರ್ ಅವ್ರು ನೀರು ಕುಡಿದು ಸ್ನಾನ ಮಾಡಿ ಬಟ್ಟೆ ಹಾಕೊಳಕ್ಕೆ ಹಿಡಿದ್ಬಿಟ್ರು. ಹಾಗೆ ತಮ್ಮ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಅದನ್ನು ವಿವರಿಸ್ಬೇಕು. ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ವೀರ ಸೇನಾನಿಯಪ್ಪ 200 ವರ್ಷದಿಂದ ಬದುಕಿದವರು, ನಿಮ್ಮ ಅಣ್ಣನ ಹಾಗೆ ತುಂಬ ದೊಡ್ಡವರವರು. ನಮಗೋಸ್ಕರ ನಾವು ಇವತ್ತಿಲ್ಲಿ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ ಈ ನೆಲದಲ್ಲಿ ಅಂತಂದರೆ, ಅಂಥ ಅವರ ಸಾವಿರಾರು ಜನಗಳ ತ್ಯಾಗ ಬಲಿದಾನ ಇದೆ, ಪ್ರಾಣಾರ್ಪಣೆ ಇದೆ ಅಂತೇಳಿ ಅವ್ರಿಗೆ ವಿವರಿಸ್ಬೇಕು. ಆವಾಗ ಮಕ್ಕಳಿಗೆ ನಾವು ಹುಟ್ಟಿ ಬೆಳೆದ ಮಣ್ಣಿನ ಬಗ್ಗೆ ಒಂದು 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 ಗೌರವ ಬರುತ್ತೆ, ಒಂದು ಪೂಜನೀಯ ಭಾವನೆ ಬರುತ್ತೆ. ಹಾಗಾಗಿ ಇವುಗಳನ್ನ ಒಳ್ಳೆ ಪ್ರವಾಸಿ ತಾಣ ಮಾಡಿ ಸರ್ಕಾರ ಗಮನ ಹರಿಸಲಿ. ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಇರೋದು ಇನ್ನೂ ಸಂತೋಷ ನಮಗೆ ಈ ಸಲ. ಉತ್ತರ ಕರ್ನಾಟಕದ ನಮ್ಮ ಬೊಮ್ಮಾಯಿ ಸಾಹೇಬರು ಇದನ್ನು ಗಮನ ಹರಿಸಲಿ, ಎಲ್ಲ ಸರಿ ಮಾಡಲಿ. ಪ್ರವಾಸೋದ್ಯಮ ಇಲಾಖೆ ಅಂತಲೇ ಒಂದಿದೆ, ಇದನ್ನೆಲ್ಲ ಮಾಡಲಿ. ಪ್ರವಾಸೋದ್ಯಮ ಎಷ್ಟು ಚೆನ್ನಾಗಾಗುತ್ತೆ, ದಾರಿ ಚಿಕ್ಕ ದಾರಿ ಇದೆ ನೋಡಿ, ನಾವು ಮಣ್ಣಲ್ಲಿ ಹೊಲದಲ್ಲೆಲ್ಲ ಕೈಕಾಲೆಲ್ಲ ಕುಲ್ಲಾ ಇದೆ. ಹಾಂ, ಕಬ್ಬು ಬೆಳೆದ್ರಂದ್ರೆ ಬರೋಕೆ ಹೆಂಗಲ್ಲ, ಬರೋಂಗೇ ಇಲ್ಲ ಅಲ್ಲಿ. ಸೊ ಹಾಗಾಗಿ ಅದೆಲ್ಲ ಇದೆ, ಚೆನ್ನಾಗಿ ಅಭಿವೃದ್ಧಿ ಮಾಡಲಿ. ಮುಖ್ಯವಾಗಿ ಮಕ್ಕಳು ಬರಬೇಕು ಸರ್. ನಾನು ಹೇಳೋದೇನಂತಂದರೆ, ಬಿಡಿ ನಮ್ದಾಯಿತು, ನಮಗೂ ಇದು ಅರ್ಧ ಏಜ್ ಆಯಿತು, ನಿಮಗೂ ಆಯಿತು, ಎಲ್ರಿಗೂ ಆಯಿತು. ನಾನು ಹೇಳೋದು ಮಕ್ಕಳು ಸರ್, 12 ವರ್ಷದ ಮಕ್ಕಳು ಸ್ಕೂಲಲ್ಲಿ ಓದ್ತಿರೋ ಥರ, 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್, 10ನೇ ಕ್ಲಾಸಿನ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳನ್ನ ಕರ್ಕೊಂಬರ್ಬೇಕು ಎಕ್ಸ್ಕರ್ಷನ್ಸ್ ಪ್ರವಾಸಕ್ಕೆ. ಹಂಪಿ, ಆನೆಗೊಂದಿ, ಬದಾಮಿ ಒಳಗೆ ಹೇಗೆ ಕರ್ಕೊಂಡು ಹೋಗ್ತೀರಿ? ಹಾಗೆ ಇಲ್ಲಿಗೆ ಬರಬೇಕು ಮುಖ್ಯವಾಗಿ, ಯಾಕಂದರೆ ಸರ್ ಇಲ್ಲಿ ಹಂಪಿ, ಆನೆಗುಂದಿ ಎಲ್ಲ 100 ವರ್ಷದ ಕತೆ. ಈಗ ಬದಾಮಿ ಚಾಲುಕ್ಯರದು ಹತ್ತಿರ 1000 ವರ್ಷದ ಕತೆ, 1.5 ವರ್ಷದ ಕತೆ. ಆದರೆ ಇದು ಬರೀ 200 ವರ್ಷದ ಕತೆ ಇದ್ರು ಅಲ್ವೇ. ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಇದು ಒಟ್ಟಾರೆ ಒಂದು ಪ್ಯಾಕೇಜ್ ಥರ ಮಾಡಿದ್ರೆ ಕಿತ್ತೂರು, ಈ ಊರು, ಸಂಗೊಳ್ಳಿ, ಇವನ್ನೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ. ಬೈಲಹೊಂಗ್ಲ, ನಮ್ಮ ಚೆನ್ನಮ್ಮಾಜಿಯವರ ಸಮಾಧಿ ಇರುವಂಥ ಜಾಗ, ಎಲ್ಲ ಚೆನ್ನಾಗಿ ಮಾಡಿ ನಮ್ಮ ಶಾಲಾ ಮಕ್ಕಳು ನೋಡೋಂಗಾಗಲಿ, ಅವರಲ್ಲಿ ದೇಶಪ್ರೇಮದ ಕಿಚ್ಚು ಬರಲಿ ಅಂತ ನನ್ನ ಮನವಿ. ತಪ್ಪಿದ್ರೆ ಸರ್ ಕ್ಷಮಿಸ್ಬೇಕು ಸರ್. ಬರಬರು, ನೀವು ಹೇಳಿದಾಗೇನೆ ಆಗ್ಬೇಕಿದ್ದು, ಮಕ್ಕಳು ಬರಬೇಕಿಲ್ಲಿ. ಹೌದು, ಮಕ್ಕಳು ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಸಂಗೊಳ್ಳಿ ರಾಯಣ್ಣ ಹಿಡಿದ ಸ್ಥಳ ಎಲ್ಲಿದೆ. ಹೌದು, ಈಗ ಏನಾಗ್ಬಿಟ್ಟಿದೆ, ಸಂಗೊಳ್ಳಿ ರಾಯಣ್ಣನ ಹಿಡಿದ್ರು, ಅವ್ರು ಎಲ್ಲಿ ಹಿಡಿದ್ರು, ಎಲ್ಲಿ ಹಿಡಿದ್ರು, ಯಾರು ಹಿಡಿದ್ರು ಅಂತ ಗೊತ್ತು. ಬ್ರಿಟಿಷರು ಹಿಡಿದ್ರು, ಯಾರು ಹಿಡಿಸಿದ್ರು, ಯಾರು ಹಿಡಿಸಿದ್ರು, ಈ ಪ್ರತಿಯೊಂದು ಇತಿಹಾಸ ಗೊತ್ತಾಗಬೇಕು. ಗೊತ್ತಾದರೆ ಅವ್ರು ತಿಳ್ಕೊಳ್ತಾರೆ. ಬೋರ್ಡ್ಗಳು ಹಾಕ್ಬೇಕು, ಬಂದ ಗೈಡ್ಗಳು ಹೇಳಬೇಕು ಅವ್ರಿಗೆ. ಆಮೇಲೆ ನೀವು ಹೇಳಿದ್ರೆ ಲಾವಣಿಗಳಿದ್ದಾವೆ, ಪದಗಳಿದ್ದಾವೆ ಅಂತ, ಅವುಗಳನ್ನು ಕಾವ್ಯತರ, ನಮ್ಮಲ್ಲಿ ಎಷ್ಟು ಜನ ಕಲಾವಿದರು ಸಂಗೀತ ನಿರ್ದೇಶಕರು ಇದ್ದಾರೆ, ಅದನ್ನು ಟ್ಯೂನ್ ಹಾಕಿಸಿ ಚೆನ್ನಾಗಿ ಮಾಡಿಸಿ ಇಲ್ಲಿ ಬಂದ ಹಾಡುಗಳನ್ನ ಕೇಳಿಸಿ
ಎಲ್ಲ ಸುಮಾರು ಮಾಡ್ಬೋದು ಸರ್, ತುಂಬ ಚೆನ್ನಾಗಿದೆ ಈ ಜಾಗ, ಎಲ್ಲರೂ ಗಮನ ಹರಿಸಲಿ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನಾನು ಹೇಳಬೇಕು, ಇಲ್ಲಿ ಪಕ್ಕದಲ್ಲಿ ಧಾರವಾಡ ರಂಗಾಯಣ ಇದೆ. ರಂಗಾಯಣ ಅಂತಂದರೆ ಒಂದು ಸರ್ಕಾರಿ ಸಂಸ್ಥೆ, ಅದು ರಂಗಭೂಮಿಗೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ, ಕಲಾವಿದರಲ್ಲಿದ್ದಾರೆ. ಇಲ್ಲಿಗೆ ಮಕ್ಕಳು, ಶಾಲಾ ಮಕ್ಕಳು ಬಂದರೆ ಪ್ರವಾಸಕ್ಕೆ ಅಥವಾ ಯಾರೇ ಬೇರೆ ಪ್ರವಾಸಿಗರು ಬಂದ್ರು, ಅವರು ಇಲ್ಲಿ ಬುರಾಗಾಗಬೇಕು. ಆ ಕಲಾವಿದರು ಯಾರು ಧಾರವಾಡ ರಂಗಾಯಣದ ಕಲಾವಿದರು ಬಂದು, ಯಾಕೆ ಹತ್ರ ನಿಂತೆ ಧಾರವಾಡಲ್ಲಿ ಭಾಳ, ಬರೀ 20-25 ಕಿಲೋಮೀಟರ್ ದೂರ ಬಂದು, ನಾನು ಹೇಳೋದು ಆ ಇಡೀ ದೃಶ್ಯ ಐತಲ್ಲ, ಇಟ್ಸ್ ಅ ಸೀನ್. ಸಂಗೊಳ್ಳಿ ರಾಯಣ್ಣ ಅವರನ್ನ ಬಂಧಿಸಿದ್ದು ಮೋಸದಿಂದ, ಅದೊಂದು ದೃಶ್ಯ ಅದು. ಆ ದೃಶ್ಯವನ್ನ ಏನಕ್ಕೆ ಮಾಡಿ ಇಷ್ಟೊಂದು ಅರ್ಧ ಗಂಟೆ ಬೇಕಾ ಸರ್? ಬಳಸ್ಕೊಂಡು ಅವರೊಂದು ಕ್ರಿಯೇಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು ತಾನೆ. ಆ ಸಂಗೊಳ್ಳಿ ರಾಯಣ್ಣ ಯಾರ್ಯಾರು ಹಿತಶತ್ರುಗಳು ಬಂದು ಊಟ ಮಾಡಿಸೋ ನೆಪದಲ್ಲಿ ಹಿಡ್ಸಾಕಿದ್ದು, ಅವರು ಆ ಬ್ರಿಟಿಷ್ನವರೆಲ್ಲ ಬಂದು ಅಟ್ಯಾಕ್ ಮಾಡಿದ್ದು, ಎಲ್ಲ ಪೊಲೀಸರು ಕೂತು ಅವರು ಓಡಿ ಬಂದಿದ್ದು ಬಂದಿದ್ದು. ಅವನು ಏನು ಜಸ್ಟ್ ಸ್ನಾನ ಮಾಡಿ ಇಲ್ಲಿ ನಿಂತಿರ್ತಾನೆ, ನೀವು ನಿಂತಿರ್ತೀರಲ್ಲ ಈಗ, ಬಟ್ಟೆ ಚೇಂಜ್ ಮಾಡ್ತಿರ್ತಾನೆ, ಆ ಹಿಂದ್ಗಡೆ ಬರ್ತೀನಿ, ಅವ್ನು ಮಾತಾಡಿಸ್ತೀನಿ ನಾನು, ಮಾತಾಡಿಸಿ ಕಂಬಳಿ ಇರ್ತದೆ, ಕಂಬಳಿ ಹಿಂಗೆ ಮೇಲೆ ಹಾಕಿ ಹಿಂಗೆ ಹಿಡಿದು ಸೀಟಿ ಹೊಡೆದು ಬಿಡ್ತೀನಿ, ಅಲ್ಲಿಂದ ಜಿಗಿದು ಇಲ್ಲಿಂದ ಫಟ್ ಬೇಗ ಬಂದು ಹಿಂಗೆ ಹಿಡ್ಕೊಂಡ್ಬಿಡ್ತಾರೆ ಪ್ರಯಾಣ, ಹಿಡಿದು ಕೈ ಕಾಲು ಕಟ್ಟಿ ಹೋಗ್ಬಿಡ್ತಾರೆ. ಇಷ್ಟ ಆಗಿದ್ದ ಅವಾಗ, ಇಷ್ಟ ಆಗಿದ್ದಲ್ಲ ಮಾಡಿಬಿಟ್ರೆ ಸಾಕು ಅವರು. ಈ ದೃಶ್ಯ ಎನಾಕ್ಟ್ ಮಾಡಿ ಬಂಧಿಸಿ ಕರ್ಕೊಂಡೋಗಿದ್ದು ನಮ್ಮಲ್ಲಿ ಸಂಭಾಷಣೆ ಬರೋರು ಎಷ್ಟು ಚೆನ್ನಾಗಿದ್ದಾರೆ, ನೀಟಿಂಗ್ ಮಾಡಿ. ಅವಾಗ ಏನಾಗುತ್ತೆ, ದೇಶಪ್ರೇಮ ಹುಟ್ಟುತ್ತೆ, ಉಕ್ಕುತ್ತದು. ಆ ಥರದ್ದು ಮಾಡಲಿ, ಕಲಾವಿದ್ರಿಗೂ ಕೆಲಸ ಆಗುತ್ತೆ ಸರ್. ಹಾಗಾಗಿ ಇದೊಂದು ಒಳ್ಳೇದಲ್ಲ, ಇತಿಹಾಸ ತಿಳಿಸುವಂಥ ಕೆಲಸ. ಇಲ್ಲಾಂದ್ರೆ ಏನಾಗುತ್ತೆ, ಸಂಗೊಳ್ಳಿ ರಾಯಣ್ಣ ಎಲ್ಲಿ ಸಿಕ್ಕಿದಪ್ಪ, ಸಮುದ್ರದಲ್ಲಿ ಸ್ನಾನ ಮಾಡ್ತಿದ್ರು, ಸ್ವಿಮ್ಮಿಂಗ್ ಮಾಡ್ತಿದ್ರು, ಅಲ್ಲಿ ಬಲೆ ಹಾಕಿ ಹಿಡಿದ್ಬಿಟ್ರು, ತಪ್ಪು. ಈ ಕಾಗಕ್ಕ ಗುಬ್ಬಕ್ಕಿನ ಕಥೆ ಎಷ್ಟು ದಿನ ಹೇಳ್ತೀರಿ ನೀವು? ರಿಯಲ್ ಏನಾಗಿದೆ ಇತಿಹಾಸ ಅದನ್ನೇ ಅಲ್ವೇ, ತಪ್ಪು ಸಂದೇಶ ಹೇಳ್ಬಾರ್ದು. ಮತ್ತೆ ಅದನ್ನ ನೋಡಿದ ಮಕ್ಳು ಏನ್ಕೋತಾರೆ ಸರ್, ಹೋ ಹೌದು ಅನ್ಸುತ್ತೆ. ಈಗ ಅದು ಕಥೆ ಇಟ್ಟು ಒಟ್ಟಾರೆ ನಡೆದಿರೋದು ಈ ಬೆಳಗಾವಿ, ಈ ಕಿತ್ತೂರು ಸುತ್ತಮುತ್ತ ಎಲ್ಲ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ರೇಡಿಯಸಲ್ಲಿ. ಸಮುದ್ರ ಎಲ್ಲಿದೆ ಇಲ್ಲಿ? ಆಮೇಲೆ ಕಿತ್ತೂರು ಯುದ್ಧ ನಡೆಯೋದು ಒಂದು ಮರುಭೂಮಿಲಿ. ಮರುಭೂಮಿಯಲ್ಲಿ ಎಲ್ಲಿ ಮರುಭೂಮಿಲಿ? ಎಲ್ಲಿ ಎಲ್ಲಿ ಸೆಟ್ ಹಾಕ್ಬೇಕು ಇಲ್ಲಿ ಮರುಭೂಮಿ, ನಾವು ಎಲ್ಲಿ ತಂದು ಸುರಿಬೇಕು ಮಳ್ಳು? ಅದನ್ನ ಸತ್ಯ ಅನ್ಕೊಂಡ್ಬಿಡ್ತಾರೆ. ನಾನು ಹೇಳ್ತಾರದಷ್ಟೇ, ಮಕ್ಕಳು ಮುಂದಿನ ಪೀಳಿಗೆ ಓ ಹೌದೇನೋ ಸಂಗೊಳ್ಳಿ ರಾಯಣ್ಣ ಟೀಮು ಕಿತ್ತೂರು ರಾಣಿ ಚೆನ್ನಮ್ಮ ಟೀಮ್ ಎಲ್ಲ ಹೋಗಿ ರಾಜಸ್ಥಾನದಲ್ಲಿ, ಆಮೇಲೆ ರಾಜಸ್ಥಾನಕ್ಕೆ ಹೋದಾಗ ಡ್ಯಾಡ್ ಡ್ಯಾಡ್ ಇದೇ ಡ್ಯಾಡ್ ಸಂಗೊಳ್ಳಿ ರಾಯಣ್ಣ ಫೈಟಿಂಗ್ ಮಾಡೋ ಸೀನ್ ಏನು ಹೇಳ್ತೀರಿ ನೀವು? ಆಮೇಲೆ ತಪ್ಪದು ಹಿಂಗಾಗಿ ಇದನ್ನೇ ತೋರಿಸ್ಬೇಕು. ಹೌದು. ಆಮೇಲೆ ನಾನು ಇನ್ನೊಂದು ಮನವಿ ಇದೆ ಸರ್, ಐತಿಹಾಸಿಕ ಸಿನಿಮಾಗಳು ಮಾಡಿದಾಗ, ಐತಿಹಾಸಿಕ ಅಂದರೆ ಇತಿಹಾಸದ ನಿಜವಾದ ಘಟನೆಗಳನ್ನು ತಗೊಂಡು, ನಿಜವಾದ ಪಾತ್ರಗಳನ್ನು ತಗೊಂಡು ಸಿನಿಮಾ ಮಾಡಿದಾಗ ಆದಷ್ಟು ಈ ತಿರುಚುವಿಕೆ ಕಮ್ಮಿ ಇರಬೇಕು. ಮಸಾಲೆ ಹಚ್ಚಲಿ ಏನು ಅದೇನಾದ್ರು ಮಾಡ್ಕೊಳ್ಳಿ, ಈ ತಿರುಚುವಿಕೆ ಇದೆಯಲ್ಲ, ಇತಿಹಾಸ ತಿರುಚಬಾರದು. ಇತಿಹಾಸ ತಿರುಚೋದು, ಸಮುದ್ರದಲ್ಲಿ ಸ್ನಾನ ಮಾಡ್ತಿದ್ರು ಸಾಹೇಬರು, ಹಾಂ, ಆಮೇಲೆ ಕಿತ್ತೂರು ಚೆನ್ನಮ್ಮಾಜಿಯವರು ಮರಳುಗಾಡಲ್ಲಿ ಯುದ್ಧ ಮಾಡ್ತಿದ್ರು, ನಿಜ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಸೆನ್ಸಾರ್ ಬೋರ್ಡ್ನವ್ರು ಏನು ಮಾಡಬೇಕು ಅಂತ ಸಿನಿಮಾ ಬಂದಾಗ ಇತಿಹಾಸನ ನೀವು ಎಷ್ಟು ತಿರುಚಿದ್ದೀರಿ ಅಂತ ಗಮನಿಸ್ಬೇಕು, ಕೇಳಬೇಕು. ಇಲ್ಲ ಇದು ಸರಿ ಇಲ್ಲ ದೃಶ್ಯ ಅಂತ ಹೇಳಿ ಅವ್ರು ಪ್ರಮಾಣ ಪತ್ರ ಕೊಡಬಾರ್ದು ಅನ್ನೋದು ನನ್ನ ಮನವಿ. ನನಗೊತ್ತು ಕೆಲವ್ರಿಗೆ ಬೇಜಾರಾಗುತ್ತೆ, ಆದರೂ ನನ್ನ ಮನಸ್ಸಿನ ಕುದಿ ನಾನು ಹೇಳಬೇಕು. ಯಾಕಂದರೆ ಇತಿಹಾಸ ನಾವು ಈಗಾಗಲೇ ಅನೇಕ ಇತಿಹಾಸ ತಿರುಚಿಬಿಟ್ಟಿದ್ದಾರೆ, ಇನ್ನೂ ತಿರ್ಸೋ ಹೋದ್ರೆ ಎಷ್ಟು ದಿನ ಅಂತ, ಆಮೇಲೆ ನಾವು ಕೊನೆಗೆ ಯಾವ ಇತಿಹಾಸ ಓದಬೇಕು ಅಂತ ಇನ್ನೊಂದು 200 ವರ್ಷ ಬಿಟ್ಟು ಮೇಲೆ. ಹಾಗಾಗಿ ದಯವಿಟ್ಟು ಗಮನ ಹರಿಸಿ ಬರ್ರಿ ಸರ್. ಅಲ್ಲ ಸರ್, ಎಷ್ಟು ನೋವಾಗಿರುತ್ತೆ ಸರ್ ಸಂಗೊಳ್ಳಿ ರಾಯಣ್ಣಿಗೆ ಇಲ್ಲಿ ಹಿಡಿದಾಗಲ್ಲ ಅಲ್ವಾ ಸರ್? ಅದು ಸರ್, ಯಾರು ಹೋಗಲಿ ಸರ್, ನಮ್ಮವರೇ ಅನ್ನ ಹಾಕ್ತೀನಿ ಅಂತ ಕರ್ಕೊಂಬಂದು ಹಿಡಿದ್ಬಿಟ್ರೆ ಹೆಂಗೆ ಸರ್ ಅದು? ಒಳ್ಳೆ ಹಿಡ್ಸ್ಕೊಟ್ರೆ ಒಳ್ಳೇದಾಯ್ತಾ? ಏನೂ ಇಲ್ಲ, ಒಂದು ಸೈಡ್ ಹೋಗ್ಬಿಟ್ರೆ ಮೂರು ಆಗ್ತಾವೆ. ಓಕೆ, ಅದು NH4 ಬಿಡ್ಬೇಕು ನಾವು. ಅಲ್ಲ, ಈಗ ನಾವು ತ್ಯಾಕರಿ ಹತ್ರ ಹೋಗೋದು ಬೇಡವಾ? ಮಾಡಿಬಿಟ್ರೆ ಸಾಕು. ಹೌದು, ನಮಸ್ತೆ ಸರ್, ಪರಮೇಶ್ವರ್ ಅಂತ. ಹೌದು ಸರ್, ಇದೇ ಊರ ನಿಮ್ಗೆ? ನಾನು ಬೆಂಚಿ ಇದ ರಾಯಣ್ಣನ ಮಡು ಯಾವಾಗ ನೋಡಿದ್ರಿ ನೀವು ಅಂತ ಕೇಳಿದ್ರಲ್ಲ, ಇವ್ರ ಮನೆಗೆ ಪೇಂಟ್ ಕೆಲ್ಸಕ್ಕೆ ಬಂದಿದ್ದು ನಾವು, ವಸ್ತಿ ಇಲ್ಲೇ ಇದ್ದು. ಓಹೋ, ಇವ್ರ ಮನೆಗೆ, ಇವ್ರ ಮದುವೆ ಇತ್ತು ಅವಾಗ, ಇವ್ರ ಮನೆಗೆ ಕೆಲ್ಸಕ್ಕೆ ಬಂದಾಗ ಇವ್ರ ಅಪ್ಪಾರ ಕರ್ಕೊಂಡು ತೋರಿಸಿದ್ರು. ನೋಡಿ ನೋಡಿ ಏನು ತಮಸ್ ಅಂದರೆ, ಇಮ್ತಿಯಾಜ್ ಅಹಮದ್ ಇಮ್ತಿಯಾಜ್ ಅಹಮದ್ ಅವರ ಕೃಪೆಯಿಂದ ಇವತ್ತು ನಾವು ಅದನ್ನ ನೋಡಂಗಾಯ್ತು. ಯಾಕಂದರೆ ಅವ್ರ ಮನೆಗೆ ಕೆಲ್ಸಕ್ಕೆ ಬಂದಾಗ ಇವ್ರು ಅದನ್ನ ನೋಡಿದ್ರು, ಇವತ್ತು ನಮ್ಗೆ ಕರ್ಕೊಂಡು ತೋರಿಸಿದ್ರು. ಇವ್ರ ಬಿಲ್ಡಿಂಗ್ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿದೆ. ಎಸ್, ಇದೆಲ್ಲ ರಾಯಣ್ಣವ್ರು ಓಡಿರೋ ಜಾಗನೇ ಸರ್? ಈ ಐ ಥಿಂಕ್ ಅವಾಗ ಹೊಲ ಇಲ್ಲ, ಅವಾಗೆಲ್ಲ ಕಾಡೆ ಕಾಡಾದ ಕಾಡದಾರಿಗಳು ಇದೆಲ್ಲ ಇನ್ನಮ್ ಕೊಟ್ಟರು. ಸ್ನೇಹಿತರೆ, ಆತ್ಮೀಯರೇ, ನಿಮ್ಗೆಲ್ರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಊರು ಸಂಗೊಳ್ಳಿಗೆ ಆತ್ಮೀಯವಾದ ಸ್ವಾಗತ. ಆದರೆ ನಾವು ಸಂಗೊಳ್ಳಿಗೆ ಹೋಗಕ್ಕೆ ಇನ್ನೂ 2 ಕಿಲೋಮೀಟರ್ ಇದೆ ಸರ್. ಏನು ಸಂಗೊಳ್ಳಿ ವಿಶೇಷತೆ? ಸಂಗೊಳ್ಳಿ ವಿಶೇಷತೆ ಅಂದರೆ ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದವರು, ಅವ್ನು ಬೆಳೆದವರು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೀವು ಎಲ್ಲ ಇವ್ರನ್ನೋರೆ ಗೊತ್ತ ಸಂಗೊಳ್ಳಿ ರಾಯಣ್ಣ ಅವರು ಅಂತ? ಬ್ರಿಟಿಷ್ ಅವರು ನಿಮ್ಮಲ್ಲಿ ಹೋರಾಡಿದಾರೆ, ಹೋರಾಡ್ಯಾರ್ರಿ ಅವ್ರು ನಿಂಬಲ್ಲಿ ಅವರ
ಶಕ್ತಿ ಏನನ್ನೋದು ಐತಲ್ಲ ನಾಲ್ಕು ಜನಕ್ಕೆ ತೋರಿಸ್ಕೊಟ್ಟಾರ ಸಾಮರ್ಥ್ಯ ಏನನ್ನೋದು ತೋರಿಸ್ಕೊಟ್ಟಾರ ಅವ್ರದ್ದು ಐತಲ್ಲ ನಮ್ಮ ಭಾರತ ದೇಶಕ್ಕೆ ಅವ ಯಾ ಈ ಮೆಟ್ರಿನ್ ಒಳಗೆ ಇದನ್ನ ಮಾಡ್ಯಾನಲ್ಲ ಈಗ ನಮ್ಮ ಪ್ರಕೃತಿ ಒಳಗೆ ಅವರ ಹೆಮ್ಮೆ ಐತಲ್ಲ ಹೆಚ್ಚಿನ ಪ್ರಮಾಣ ಒಳಗೆ ಇದು ಹಾಕೊಂಡು ಹೊಂಟತಿ ಹಿಂಗ ಹೋಗಲಿ ಅನ್ನೋದು ನಮ್ಮ ಎಲ್ಲರೂ ಆಶೀರ್ವಾದ ಚೆನ್ನಮ್ಮನಿಗೆ ಆತನು ಬಲಗೈ ಬಂಟನಾಗಿದ್ದನು ಹೌದಾ ಕಿತ್ತೂರು ಚೆನ್ನಮ್ಮನಿಗೆ ಆತನು ಬಲಗೈ ಬಂಟನಾಗಿ ಹೋರಾಡಿ ಅನೇಕ ಹಳ್ಳಿಗಳನ್ನು ಆತನ ರಕ್ಷಣೆ ಮಾಡಿದ ಮಾಡಿದ್ರ ಎಸ್ ನೀವು ಈ ಊರ್ನವ್ರು ಅಂತ ಹೇಳಕ್ಕೆ ನಿಮಗೆ ಹೆಮ್ಮೆ ಇದೆಯಾ ಹೆಮ್ಮೆ ಐತಿ ಸರ್ ಹೆಮ್ಮೆ ಸರ್ ಪೂರ್ತಿ ಐತಲ್ಲ ನಾವು ಕೈ ಮುಗಿದು ಹೋಯ್ತಲ್ಲ ಅವಂದ ಏನೋ ಒಂದು ಬಂದರೂ ಹೋಯ್ತಲ್ಲ ನಮ್ಮ ಕೈಲ ಸಹಾಯ ಮಾಡಿ ಕ್ಯಾಸ್ ಮುಂದಿನ ಇದನ್ನ ಮಾಡಿ ಕ್ಯಾಸ್ ಜಾತಿ ಮತ ಭೇದವಿಲ್ಲದೆ ನಾಗೇಶ್ ಆಗ್ಲಿ ಖಾನ್ ಸಾಬ್ ಆಗ್ಲಿ ಎಲ್ಲರೂ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಹೇಳೋದು ಒಂದೇ ಮಾತು ಸಂಗೊಳ್ಳಿ ರಾಯಣ್ಣ ನಮ್ಮ ಊರಿನ ಹೆಮ್ಮೆಯ ಪುತ್ರ ಅಂತ ಹೇಳಿ ಸರ್ ಬನ್ನಿ ಊರಾಗಿದೆ ಒಂದ್ಸಲ ನೋಡ್ಬೇಕು ನನ್ಗೆ ಬಹಳ ರೋಮಾಂಚನ ಇದೆ ಹಿಂದೆ ಉಮೇಶ್ ಇದಾರೆ ಸರ್ ಬನ್ನಿ ಇಲ್ಲಿಂದ 2 ಕಿಲೋಮೀಟರ್ ಇದ್ಯಾವರು ಇದು ಸಂಗೊಳ್ಳಿ ಕ್ರಾಸ್ ಸಂಗೊಳ್ಳಿ ಕ್ರಾಸ್ ಇದು ಹ್ಞೂ ಈಗ ಎಲ್ಲಿ ಹೋಗುತ್ತೀರಿ ನೋಡು ಇದು ಕಿತ್ತೂರು ಹೋಗ ಸರ್ ಇದು ಕಿತ್ತೂರು ಈ ಕಡೆ ಈ ಕಡೆ ಇಟ್ಟಿಗೆ ಕ್ರಾಸ್ ಸರ್ ಇಟ್ಟಿಗೆ ಅಂದ್ರೆ ಇಟ್ಟಿಗೆ ಭೀಮವ ಓ ಮದೇವ ಮದೇವ ಇಟ್ಟಿಗೆ ಮದೇವ ಗುಡಿ ಈ ಕಡೆ ಬೆಳವಡಿ ಬೆಳವಡಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಹ್ಮ್ ಬೆಳವಡಿ ಮಲ್ಲಮ್ಮ ಯಾರು ಬೆಳವಡಿ ಮಲ್ಲಮ್ಮ ಅವ್ರ ಅವ್ರ ಅಟ್ರು ಕೂಡ ಹೋರಾಡ್ಯಾರ ಅದಕ್ಕೆ ಸ್ವತಂತ್ರಕ್ಕೆ ಮಲ್ಲಮ್ಮ ಇವರೆಲ್ಲರೂ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಸಂಗೊಳ್ಳಿ ರಾಯ ರಾಯಣ್ಣ ಮೂರು ಮಂದಿ ಐತೇನ್ರಿ ಅಟ್ರು ಕೂಡಿದ್ದಾರೆ ನನ್ನ್ರಿ ಅವ್ರು ಹೌದಾ ಪರವಾಗಿಲ್ಲ ಊರ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ರಾಕ್ ಗಾರ್ಡನ್ ಐತೆ ಸರ್ ರಾಕ್ ಗಾರ್ಡನ್ ಅದನ್ನ ನೋಡೋಣ ಅಂತ ಈಗ ನಾವು ಸೀದಾ ಸಂಗೊಳ್ಳಿ ಗೌಡ ಸ್ವಾಗತ ಬನ್ನಿ ಎಲ್ಲರೂ ನಿಮ್ಗೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ನೀವೆಲ್ಲ ಆ ದ್ವಾರ ಬಾಗಲ ಇದೆ ಅಲ್ಲ ಸರ್ ಈಗೀಗ ಮಾಡಿದಾರೆ ಬಹಳ ದಿವಸ ಆಗಿಲ್ಲ ಹೊಸದು ಅಲ್ಲಿ ಸಂಗೊಳ್ಳಿ ಊರೊಳಗೆ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇದೆ ಅವನ ಸಂಬಂಧಪಟ್ಟ ಅವನ ಹೆಸರಲ್ಲಿ ಒಂದು ಕಲ್ಯಾಣ ಮಂಟಪ ಏನು ಕಟ್ಟಿದ್ದಾರೆ ಅಷ್ಟೇ ಇರೋದು ಅಲ್ಲಿ ಸಂಗೊಳ್ಳಿ ಒಳಗೆ ಹೆಚ್ಚಿಂದ ಅಂತದ್ದು ಏನಿಲ್ಲ ಮನೆ ಹುಟ್ಟಿದ ಮನೆ ಅಥವಾ ಅವ್ರ ಸಹ ಅವ್ರ ರಿಲೇಶನ್ ಇದಾರೆ ಇಲ್ಲಿ ಇದಾರೆ ಅವ್ರನ್ನ ಮಾತಾಡ್ಸಣ್ರಿ ಓಕೆ ಓಕೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಊರ ಹೆಸರು ಇಲ್ಲಿ ಅವರು ಹುಟ್ಟಿ ಬೆಳೆದು ಊರು ಇದು ಆಮೇಲೆ ಅವ್ರು ಕಿತ್ತೂರು ಸಂಸ್ಥಾನದಲ್ಲಿ ಇರ್ತಿದ್ರು ರಾಯಣ್ಣ ಪೋಸ್ಟ್ ಸೈನಿಕರು ಅವರು ಸೋಲ್ಜರ್ ಅಲ್ಲಿ ಸೇನಾಧಿಪತಿ ಇಲ್ಲ ಸೇನಾಧಿಪತಿ ಇರ್ಲಿಲ್ಲ ಸೇನಾಧಿಪತಿ ಸರ್ದಾರ್ ಗುರುಸಿದ್ದಪ್ಪನವ್ರು ಇದ್ರು ಇವರು ಒಂದು ಗುಂಪಿನ ಲೀಡರ್ ಅಂತ ಇರ್ತಾರಲ್ಲ ಆ ತರ ಇವ್ರದ್ದು ಹೊಂದಳದಲ್ಲಿ ಇವ್ರ ನಾಯಕರಾಗಿದ್ರು 35 ವರ್ಷ ಬದುಕಿದ ಸಂಗೊಳ್ಳಿ ರಾಯಣ್ಣ ಅವರು ಎಷ್ಟು ಹೆಸರು ಮಾಡಿಟ್ಟಿದ್ದಾರೆ ಹೋಗಿ ನೋಡಿ 200 ವರ್ಷ ಆದ ನಂತರನು ಕೂಡ ಜನ ನೆನೆಸ್ತಾರೆ ನಮ್ಮ ಊರಿನ ಹೆಮ್ಮೆ ಪುತ್ರ ಅಂತಾರೆ ಅದಕ್ಕೆ ಇರ್ಬೇಕು ದೊಡ್ಡವರು ಹೇಳಿದ್ದು 100 ವರ್ಷ ಇಳಿತನ ಬದುಕೋಕ್ಕಿಂತ ಬರೀ ಒಂದು 3 ವರ್ಷ ಉಳಿತನ ಬದುಕು ಅಂತ 35 ವರ್ಷ ಬದುಕಿ ಎಂತ ಹೆಸರು ಮಾಡಿದ್ದಾರೆ ಈ ದ್ವಾರ ಬಾಗಲ ನೋಡ್ರಲ್ಲ ಸರ್ ಆ ದ್ವಾರ ಬಾಗಲದ ವರ್ಕ್ ನಾನೇ ಮಾಡಿದ್ದೀನಿ ಪೇಂಟ್ ಆಮೇಲೆ ರೈಟಿಂಗ್ ಎಲ್ಲ ನಾನೇ ಮಾಡಿದ್ದದು ಓ ಹೌದಾ ನಿಮ್ಮ ಹಸ್ತಾಕ್ಷರನೇ ಅದು ಹೌದು ಓಕೆ ಎಲ್ಲ ಕೆಲಸ ಎಲ್ಲ ಮಾಡ್ತಿರ್ತೇವಲ್ಲ ಸರ್ ಕರಿತಿರ್ತಾರೆ ಇಲ್ಲಿ ಉತ್ಸವ ಮಾಡ್ತಾರೆ ಸಂಗೊಳ್ಳಿ ಉತ್ಸವ ಅಂತೇಳಿ ಸಂಗೊಳ್ಳಿ ಉತ್ಸವ ಯಾವ ಟೈಮಲ್ಲಿ ಸಂಗೊಳ್ಳಿ ಉತ್ಸವ ಅವ್ರು ಮಾಡೋ ಟೈಮ್ ನಮಗೂ ಗೊತ್ತಾಗ್ತಾ ಇಲ್ಲ ಸರ್ ಅದು ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15 ಆಗಸ್ಟ್ 15 ಕೊಟ್ಟಿದ್ದವ್ರು ಹಾ ಅವ್ರು ತೀರ್ಕೊಂಡಿದ್ದು ಜನವರಿ 26 ಇವ್ರು ಉತ್ಸವ ನಡು ಮಧ್ಯೆ ಮಾಡ್ತಾರೆ ಅಲ್ಲ ಅಲ್ಲ ಊರು ಬಂತ್ರಿ ಹಿಂಗೆ ಸ್ಟೇಟ್ ಹೋಗ್ರಿ ಇದು ಹಿಂಗೆ ಹೋದ್ರು ಬೈಪಾಸ್ ಇದು ಬೈಪಾಸ್ ಅಂದ್ರೆ ಓ ನೋಡಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಸ್ವತಂತ್ರ ದಿನಾಚರಣೆ ದಿವಸ ಅದು ಹೌದು ತೀರ್ಕೊಂಡಿದ್ದು ಜನವರಿ 26 ಗಣರಾಜ್ಯೋತ್ಸವ ಇವ್ರು ಒಂದ್ ದಿನ ಉತ್ಸವ ಮಾಡ್ತಾರೆ ಈಗ 1-2 ತಿಂಗಳು ಆಯ್ತ್ರಿ ಮಾಡಿ ಅದ ಆ ಡೇಟ್ ಯಾಕೆ ಮಾಡ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ನಾವು ಅದೆಲ್ಲ ಕೇಳಿದ್ವು ನಮಗೂ ಏನು ಹೇಳಿಲ್ಲ ಅವ್ರು ಅವನು ಅವ್ರಿಗೆ ಟೈಮ್ ಸಿಕ್ಕಾಗ ಮಾಡ್ತಾರೆ ಏನು ಅಂತೇಳಿ ನಾವು ಸುಮ್ಮ ಆಗ್ಬಿಟ್ಟದ ಈಗ ಅಲ್ಲಿ ಕಾಣ್ತದೆ ಇಲ್ಲ ಸರ್ ಅಲ್ಲೇ ಹೋಗ್ಬೇಕು ಈಗ ಗುಡಿ ಹಾಂ ಅಲ್ಲಿ ಮುಂದೆ ಬೈಕ್ ಇದೆಯಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಗೊಳ್ಳಿ ಹಾಂ ಇಲ್ಲಿ ಇಲ್ಲಿ ಒಳಗ್ರಿ ಸರ್ ರಾಯಣ್ಣನ ಗುಡಿ ಐತಿ ಇಲ್ಲಿ ಒಳಗೆ ಓಕೆ ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ